ಬಜೆಟ್ ಅನ್ನ ವಿರೋಧಿಸಿ ವಿಪಕ್ಷಗಳು ಸಭಾತ್ಯಾಗ ಮಾಡಿ ಪ್ರತಿಭಟನೆಯನ್ನ ನಡೆಸಿದ್ವು. ಇವರ ಈ ನಡೆಗೆ ಡಿಕೆ ಶಿವಕುಮಾರ್ ಲೇವಡಿ ಮಾಡಿದ್ದಾರೆ. ವಿಪಕ್ಷಗಳ ಬಜೆಟ್ ಸಭಾತ್ಯಾಗಕ್ಕೆ ಡಿಕೆಶಿ ಲೇವಡಿ. ಈ ಬಜೆಟ್ ಆತ್ಮವಿಶ್ವಾಸ ಎಷ್ಟಿತ್ತು ಅಂದ್ರೆ ವಿಪಕ್ಷಗಳು ಕೂರ್ಲಿಲ್ಲ, ಕೈ ಹೊಸಕಿಕೊಂಡು ವಿಪಕ್ಷಗಳು ಹೊರಗೋದ್ರು. ವಿಪಕ್ಷಗಳ ಬಾಯ್ಕಾಟ್ ಪ್ರಜಾಪ್ರಭುತ್ವಕ್ಕೆ ಅಪಮಾನ ಆಗಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಮೊದಲು ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. 15ನೇ ಬಜೆಟ್ಟು ಇಡೀ ದೇಶಕ್ಕೆ ಒಂದು ಮಾದರಿ ಬಜೆಟ್. ಕರ್ನಾಟಕ ರಾಜ್ಯ 371 ಸಾವಿರ ಈ ಬಜೆಟ್ಟು ಮುಟ್ಟಿದೆ. ಈ ಬಜೆಟ್ಟು ಎಷ್ಟು ಆತ್ಮವಿಶ್ವಾಸ ಕೂಡಿತ್ತು ಅಂತಂದರೆ, ನಮ್ಮ ವಿರೋಧ ಪಕ್ಷದವರು ಆ ನಂಬರ್ ನೋಡಿಬಿಟ್ಟು ಕೂತ್ಕೊಳ್ಳೋಕ್ಕಾಗಲಿಲ್ಲ. ಈ ಒಂದು ಬಜೆಟನ್ನು ಎಲ್ಲ ಗ್ಯಾರಂಟಿಗಳಿಗೂ ಹಣ ಇಟ್ಟು ಇಷ್ಟು ಅಭಿವೃದ್ಧಿ ಮಾಡಿದಾರಲ್ಲ ಅಂಥೇಳಿ ನಮ್ಮ ಕೈಯಲ್ಲಿ ಇಂಥ ಬಜೆಟ್ ಕೊಡೋಕ್ಕಾಗಲಿಲ್ಲಲ್ಲ ಅಂತ ಕೈನ ಒಸಿಕೊಂಡು ಪಾಪ ಎದ್ದೊಟ್ಟಿದ್ರು. ರಾಜ್ಯದ ಇತಿಹಾಸದಲ್ಲಿ ನಾನು 89ರಿಂದ ಅಸೆಂಬ್ಲಿಯಲ್ಲಿ ಇದ್ದೀನಿ, 89ರಿಂದ ಅಸೆಂಬ್ಲಿಯಲ್ಲಿ ಸತತವಾಗಿದ್ದೀನಿ. ಎಷ್ಟು ವರ್ಷ ಬಜೆಟ್ಟು, 35 ವರ್ಷ ಬಜೆಟ್ ನೋಡಿದ್ದೀನಿ. ಯಾವ ವಿರೋಧ ಪಕ್ಷದವರು ಕೂಡ, ಕಾಂಗ್ರೆಸ್ ಇರಲಿ, ದಳ ಇರಲಿ, BJP ಇರಲಿ, ಆಳ್ತ ಮಾಡಿದೆ, ಯಾರು ಕೂಡ ಈ ರೀತಿ ಬಜೆಟ್ ಅವಮಾನ ಮಾಡಿ ಹೋಗ್ಲಿಲ್ಲ. ಪ್ರಾರಂಭದಲ್ಲಿ ಬಜೆಟ್ಗೆ ಆಗಲಿ, ಅವರು ಕೂತ್ಕೊಂಡು ಹೊರಗಡೆ ಏನು ಬೇಕಾದ್ರೂ ಹೇಳ್ತಿದ್ರು, ಅವ್ರಿಗೆ ಸರಿಯೋ ಸರಿ ಇಲ್ಲೋ ಅಂತ ಅವ್ರ ಅಭಿಪ್ರಾಯನ ತಿಳಿಸಿದ್ರು. ಬಜೆಟ್ನ ಬೈಕಾಟ್ ಮಾಡೋದಿದೆಯಲ್ಲ, ಇದು ಕರ್ನಾಟಕ ರಾಜ್ಯದ ಜನತೆಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಾಡಿದಂಥ ಒಂದು ದೊಡ್ಡ ಅವಮಾನ. ವಿರೋಧ ಪಾರ್ಟಿ ಜನತಾ ದಳ ಇರ್ಬೋದು, ಜನತಾ BJP ಇರ್ಬೋದು, ಇಬ್ಬರು ಪಾರ್ಟಿಯವರು ಅಲ್ಲ ರೀ, ಬಜೆಟ್ಗೆ ಪಾಸ್ ಮಾಡಲಿಲ್ಲ ಅಂದರೆ, ಬಜೆಟ್ ಒಪ್ಪಿಗೆ ಕೊಡಲಿಲ್ಲ ಅಂದರೆ, ರಾಜ್ಯದ ಜನತೆ ಅವ್ರು ಕೊಡಲಿಲ್ಲ ಅಂದ್ರೆ ಪಾಸ್ ಆಯ್ತದೆ, ಅದು ಬೇರೆ ವಿಚಾರ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.